ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಈ ಒಂದು ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಬಹುಮುಖ್ಯವಾದಂತಹ ಪ್ರಚಲಿತ ಘಟನೆಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈಗಾಗಲೇ ಒಂದ್ ಎರಡ್ ಮೂರು ವಿಡಿಯೋಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ಕೂಡ ನೀವು ನಮ್ಮ ಚಾನೆಲ್ ನಲ್ಲಿ ನೋಡಬಹುದು. ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ನ ಮಹಿಳೆಯರ 400 ಮೀಟರ್ ಓಟದಲ್ಲಿ ಅಸ್ಸಾಂನ ಅಥ್ಲೆಟಿಕ್ ಹಿಮಾ ದಾಸ್ ಅವರು ಚಿನ್ನದ ಪದಕವನ್ನು ಪಡೆದಿದ್ದಾರೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಮುಂದಿನ ಒಂದು ನ್ಯೂಸು, ಭಾರತದಲ್ಲಿ ಒಟ್ಟು 2226 ಹುಲಿಗಳಿದ್ದು ಅದರಲ್ಲಿ 406 ಹುಲಿಗಳು ಕರ್ನಾಟಕದಲ್ಲಿವೆ. ಅಂದ್ರೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ರಾಜ್ಯ ಅಂದ್ರೆ ಕರ್ನಾಟಕ. ಪ್ರತಿ ವರ್ಷವೂ ಜುಲೈ 29ನ್ನು ವಿಶ್ವ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಭಾರತದ 7 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಅವು ಯಾವ್ಯಾವು ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಈ ಒಂದು ರಾಜ್ಯಗಳಲ್ಲಿ ಏನಿದೆ ಅಂದ್ರೆ ವಿಧಾನ ಪರಿಷತ್ ಇದೆ. ಒಟ್ಟು ಎಷ್ಟು ರಾಜ್ಯಗಳಂದ್ರೆ 7 ರಾಜ್ಯಗಳು. ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಯಾವುದಂದ್ರೆ ಶ್ರೀನಗರ. ಲಡಾಖ್ ಪ್ರಾಂತ್ಯದ ಲೇ ಮಧ್ಯ ಸಂಪರ್ಕ ಕಲ್ಪಿಸುವ ಜೋಜಿಲಾ ಪಾಸ್ ನಲ್ಲಿ ಸರ್ವ ಋತು ಸುರಂಗ ರಸ್ತೆಯ ಕಾಮಗಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಲಾನ್ಯಾಸ ನೆರವೇರಿಸಿದ್ದಾರೆ. 2018ರ ಪ್ರೊ ಕಬಡ್ಡಿ ಲೀಗ್ ನ ಸೀಸನ್ 6ರ ಬೆಂಗಳೂರು ಬುಲ್ಸ್ ತಂಡದ ನಾಯಕ ರೋಹಿತ್ ಕುಮಾರ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಏನ್ ಮಾಡಿದೆ ಅಂದ್ರೆ ವಿಜಯವನ್ನು ಸಾಧಿಸಿದೆ. ಭಾರತದ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಪವನ್ ಜಾಮ್ಲಿಂಗ್ ಅವರು ದಾಖಲೆಯನ್ನ ಮಾಡಿದ್ದಾರೆ. ಭಾರತದಲ್ಲಿ ಅತಿ ದೀರ್ಘಾವಧಿಯಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರಂದ್ರೆ ಪವನ್ ಕುಮಾರ್ ಜಾಮ್ಲಿಂಗ್ ಅವರು. ಕರ್ನಾಟಕದ ನಾಡಗೀತೆ ಯಾವುದಂದ್ರೆ ಜೈ ಭಾರತ ಜನನಿಯ ತನುಜಾತೆ, ಪಕ್ಷಿ ನೀಲಕಂಠ, ಮರ ಶ್ರೀಗಂಧ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜಿಲ್ಲೆಗಳ ಜನಸಂಖ್ಯೆ ಕ್ರಮವಾಗಿ ಬೆಂಗಳೂರು ನಗರ, ನೆಕ್ಸ್ಟ್ ಬೆಳಗಾವಿ, ನೆಕ್ಸ್ಟ್ ಮೈಸೂರು, ತುಮಕೂರು ಮತ್ತು ಗುಲ್ಬರ್ಗ ಅಥವಾ ಕಲಬುರಗಿ. 2018ರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತವು 130ನೇ ಸ್ಥಾನದಲ್ಲಿದೆ. 18ನೇ ಏಷ್ಯನ್ ಕ್ರೀಡಾಕೂಟ ಮುಕ್ತಾಯ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಯಾರಾಗಿದ್ದಾರೆ ಅಂದ್ರೆ ರಾಣಿ ರಾಮ್ಪಾಲ್ ಅವರು ಭಾರತದ ಧ್ವಜಧಾರಿಯಾಗಿದ್ದರು. BSNL ನ ಹೊಸ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಆದವರು ಯಾರಂದ್ರೆ ಮೇರಿ ಕೋಮ್ ಅವರು. ಇವರು ಬಾಕ್ಸಿಂಗ್ ಆಟಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಇಂಡೋ US ಮಿಲಿಟರಿ ತರಬೇತಿ ವ್ಯಾಯಾಮ 2018 ಇದು ಎಲ್ಲಿ ನಡೀತು ಅಂದ್ರೆ ಉತ್ತರಾಖಂಡದಲ್ಲಿ ನಡೀತು. ಮಹಿಳಾ ಕ್ರಿಕೆಟ್ ನಲ್ಲಿ 300 ಅಂತಾರಾಷ್ಟ್ರೀಯ ವಿಕೆಟ್ ಪಡೆದ ಮೊದಲ ಮಹಿಳೆ ಯಾರಂದ್ರೆ ಜುಲನ್ ಗೋಸ್ವಾಮಿ ಅವರು. ಜನವರಿ 15 2019ರಿಂದ ಮಾರ್ಚ್ 4ರವರೆಗೆ ಅಲಹಾಬಾದ್ ನಲ್ಲಿ ಕುಂಭಮೇಳ ನಡೆಯಲಿದೆ. ಭಾರತ ರತ್ನ ಪುರಸ್ಕೃತ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರನ್ನು ಮೋತಿಬಾಗ್ ಮೆಟ್ರೋ ರೈಲು ನಿಲ್ದಾಣಕ್ಕೆ ನಾಮಕರಣ ಮಾಡಲಾಗಿದೆ. ರಾಷ್ಟ್ರೀಯ ಪಾರಂಪರಿಕ ನಗರ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕರ್ನಾಟಕದ ಬಾದಾಮಿ ಸೇರಿಕೊಂಡಿದೆ. ಖ್ಯಾತ ಸರೋದ್ವಾದಕ ಪಂಡಿತ್ ಡಾಕ್ಟರ್ ರಾಜೀವ್ ತಾರನಾಥ್ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕೊಡುವ ನಾಡೋಜ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಯಾರಿಗಂದ್ರೆ ಪಂಡಿತ್ ಡಾಕ್ಟರ್ ರಾಜೀವ್ ತಾರನಾಥ್ ಅವರಿಗೆ. ತುಮಕೂರಿನ ಪಾವಗಡದಲ್ಲಿ ವಿಶ್ವದ ಅತಿ ದೊಡ್ಡ ಸೋಲಾರ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಪವನ ಶಕ್ತಿಯನ್ನು ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದಂದ್ರೆ ಅದು ತಮಿಳುನಾಡು. ಪಾಕಿಸ್ತಾನದ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರಂದ್ರೆ ಇಮ್ರಾನ್ ಖಾನ್ ಅವರು. ಇಮ್ರಾನ್ ಖಾನ್ ರ ಪಕ್ಷ ಯಾವುದಂದ್ರೆ ತೆಹರಿಕ್ ಇ ಇನ್ಸಾಫ್. ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫರು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ದತ್ತಾಂಶ ಭದ್ರತಾ ಮಸೂದೆ 2018 ಇದಕ್ಕೆ ಶಿಫಾರಸು ಮಾಡಿದವರು ಯಾರಂದ್ರೆ BN ಕೃಷ್ಣಮೂರ್ತಿ ಅವರು ಈ ಮಸೂದೆಗೆ ಶಿಫಾರಸನ್ನು ಮಾಡ್ತಾರೆ. 1973 ಏಪ್ರಿಲ್ 1ರಂದು ಭಾರತದ ಮೊದಲ
ಹುಲಿ ಯೋಜನೆಯನ್ನು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉದ್ಘಾಟನೆ ಮಾಡಲಾಯಿತು. ಎಲ್ಲಿ ಅಂದ್ರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದಂದ್ರೆ ಧಾರವಾಡದಲ್ಲಿ ನಡೀತು. ಇದರ ಅಧ್ಯಕ್ಷರು ಯಾರಂದ್ರೆ ಯಾರಾಗಿದ್ರು ಅಂದ್ರೆ ಚಂದ್ರಶೇಖರ್ ಕಂಬಾರ್ ಅವರಾಗಿದ್ರು. ಮುಂದಿನ ಅಂದ್ರೆ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂದ್ರೆ ಕಲಬುರಗಿಯಲ್ಲಿ. 1ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ನಂಜುಂಡಯ್ಯನವರು 1ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಥಮ ಮಹಿಳೆ ಯಾರಂದ್ರೆ ಜಯದೇವಿ ತಾಯಿ ಲಿಗಾಡೆ ಅವರು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2018ರ ಯೋಗ ದಿನಾಚರಣೆ ಎಲ್ಲಿ ನಡೀತು ಅಂದ್ರೆ ಡೆಹ್ರಾಡೂನ್ ನಲ್ಲಿ ನಡೆಯಿತು. ಇದರ ಘೋಷ್ಯ ವಾಕ್ಯ ಏನಂದ್ರೆ ಯೋಗ ಫಾರ್ ಪೀಸ್, ಅಂದ್ರೆ ಶಾಂತಿಗಾಗಿ ಯೋಗ. ಇಶಾ ಫೌಂಡೇಶನ್ ಇದನ್ನ ಸ್ಥಾಪಿಸಿದವರು ಯಾರಂದ್ರೆ ಜಗ್ಗಿ ವಾಸುದೇವ್ ಸದ್ಗುರು ಅವರು ಸ್ಥಾಪನೆ ಮಾಡ್ತಾರೆ. ಅಂತಾರಾಷ್ಟ್ರೀಯವಾಗಿ ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇದು ತಮಿಳುನಾಡಿನ ಕೊಯಮತ್ತೂರ್ನಲ್ಲಿದೆ. ಇವರು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ಬರಹಗಾರರಾಗಿದ್ದಾರೆ. ಫಿಫಾ ವಿಶ್ವಕಪ್ ಬಗ್ಗೆ ನೋಡೋದಾದ್ರೆ ಫಿಫಾ ವಿಶ್ವಕಪ್ ಅಂದ್ರೆ ಫಿಫಾ ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. 2018ರಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆದ ಸ್ಥಳ ಯಾವುದಂದ್ರೆ ರಷ್ಯಾ. ಗೆಲುವು ಪಡೆದಂತ ರಾಷ್ಟ್ರ ಯಾವುದಂದ್ರೆ ಫ್ರಾನ್ಸ್. ಅದರ ವಿರುದ್ಧ ಇದ್ದ ದೇಶ ಅಂದ್ರೆ ಕ್ರೊವೇಷಿಯಾ. ಗೋಲ್ಡನ್ ಶೂ ಇದರ ವಿಜೇತರು ಯಾರಂದ್ರೆ ಹ್ಯಾರಿಕೇನ್ ಅವರು ಗೋಲ್ಡನ್ ಶೂ ಪ್ರಶಸ್ತಿಯನ್ನ ವಿಜೇತರಾಗಿದ್ದಾರೆ. ಅತಿ ಹೆಚ್ಚು ಬಾರಿ ಫಿಫಾ ವರ್ಲ್ಡ್ ಕಪ್ ಗೆದ್ದ ರಾಷ್ಟ್ರ ಯಾವುದು ಅಂದ್ರೆ ಬ್ರೆಜಿಲ್. ಕೆಲವೊಂದಿಷ್ಟು ಆಟಗಾರರು ಮತ್ತು ಅವರ ದೇಶವನ್ನು ಇಲ್ಲಿ ಕೊಡಲಾಗಿದೆ. ಮೆಸ್ಸಿ ಇವರು ಅರ್ಜೆಂಟೈನಾದವರು. ಕ್ರಿಶ್ಚಿಯಾನೋ ರೊನಾಲ್ಡೋ ಇವರು ಪೋರ್ಚುಗಲ್ ದೇಶದವರು. ನೇಮರ್ ಇವರು ಬ್ರೆಜಿಲ್ನವರು. ಎರಡ್ 2022ರಲ್ಲಿ ವರ್ಲ್ಡ್ ಕಪ್ ಫುಟ್ಬಾಲ್ ನಡೆಯುವ ಸ್ಥಳ ಯಾವುದು ಅಂದ್ರೆ ಇದು ಕತಾರ್ ನಲ್ಲಿ ನಡೆಯುತ್ತೆ. ದೋಹಾದ ಕತಾರ್ ನಲ್ಲಿ 2022ರ ವರ್ಲ್ಡ್ ಕಪ್ ನಡೆಯಲಿದೆ. ಇದು ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವಂತದ್ದು. ಒಲಿಂಪಿಕ್ ಕ್ರೀಡೆಯು ಪ್ರಥಮವಾಗಿ ಆರಂಭವಾಗಿದ್ದು ಯಾವಾಗಂದ್ರೆ ಕ್ರಿಸ್ತಪೂರ್ವ 776ರಲ್ಲಿ ಗ್ರೀಕ್ನ ಅಥೆನ್ಸ್ ನಲ್ಲಿ. ಒಲಿಂಪಿಕ್ ಆಟಗಳು ಪ್ರತಿ 4 ವರ್ಷಗಳಿಗೊಮ್ಮೆ ಜರುಗುತ್ತವೆ. ಆಧುನಿಕ ಒಲಿಂಪಿಕ್ ಆಟಗಳು ಪ್ರಾರಂಭವಾಗಿದ್ದು ಯಾವ ಎಷ್ಟರಲ್ಲಿ ಅಂದ್ರೆ 1896ರಲ್ಲಿ ಗ್ರೀಕ್ನ ಅಥೆನ್ಸ್ ನಲ್ಲಿ. ಆಧುನಿಕ ಒಲಿಂಪಿಕ್ ಆಟದ ಪಿತಾಮ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಪಿಯರಿ ಕೊಬರ್ಟಿ ಅವರಿಗೆ. G8 ಅಂದ್ರೆ ಈಗ ಸದ್ಯಕ್ಕೆ ಎಷ್ಟಿವೆ ಅಂದ್ರೆ G7 ಇವೆ, ಅಂದ್ರೆ 7 ರಾಷ್ಟ್ರಗಳು ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಇವೆಲ್ಲವೂ. ಇವು ಜಗತ್ತಿನ ಅತ್ಯಂತ ಮುಂದುವರೆದ ರಾಷ್ಟ್ರಗಳು G7 ರಾಷ್ಟ್ರಗಳು. ಆ ರಾಷ್ಟ್ರಗಳನ್ನ ನಾವು ನೋಡೋದಾದ್ರೆ ಇಂಗ್ಲೆಂಡ್, ಅಮೆರಿಕ, ಜರ್ಮನಿ, ಇಟಲಿ, ಜಪಾನ್, ಕೆನಡಾ ಮತ್ತು ಫ್ರಾನ್ಸ್. ಅವುಗಳ ರಾಜಧಾನಿ ಯಾವುದಂದ್ರೆ ಅಮೆರಿಕಾದು ವಾಷಿಂಗ್ಟನ್ DC, ಜರ್ಮನಿ ರಾಜಧಾನಿ ಯಾವುದಂದ್ರೆ ಬರ್ಲಿನ್, ಇಟಲಿಯ ರಾಜಧಾನಿ ರೋಮ್, ಜಪಾನ್ ರಾಜಧಾನಿ ಟೋಕಿಯೋ, ಕೆನಡಾದ ರಾಜಧಾನಿ ಒಟ್ಟಾವಾ, ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್. ಇದು ರಷ್ಯಾ ಹೊರಗಡೆ ಬಂದಿದೆ. G7 ರಾಷ್ಟ್ರಗಳಿಂದ ಇದು ಹೊರಗಡೆ ಬಂದಿದೆ. ಮೊದಲು ರಷ್ಯಾ ಒಂದು ತಗೊಂಡ್ರೆ G8 ಆಗ್ತಿತ್ತು, ಬಟ್ ರಷ್ಯಾ ಈಗ ಹೊರಗಡೆ ಬಂದಿದ್ರಿಂದ ಅದು G7 ಆಗಿದೆ. ರಷ್ಯಾದ ರಾಜಧಾನಿ ಯಾವುದಂದ್ರೆ ಮಾಸ್ಕೋ. 2018 G7 ನ 44ನೇ ಸಭೆಯು ಕೆನಡಾದ ಕ್ಯೂಬೆಕ್ ನಲ್ಲಿ ನಡೆಯಿತು. 2019ನೇ G7 ನ 45ನೇ ಸಭೆಯು ಎಲ್ಲಿ ನಡೀತು ಅಂದ್ರೆ ಫ್ರಾನ್ಸ್ ನಲ್ಲಿ ನಡೆಯಿತು. G4 ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ನಮ್ಮ ಭಾರತ ದೇಶ, ಬ್ರೆಜಿಲ್ ರಾಜಧಾನಿ ಯಾವುದಂದ್ರೆ ಬ್ರೆಜಿಲಿಯಾ, ಜರ್ಮನಿ ರಾಜಧಾನಿ ಯಾವುದಂದ್ರೆ ಬರ್ಲಿನ್, ಜಪಾನ್ ರಾಜಧಾನಿ ಅಂದ್ರೆ ಯಾವುದಂದ್ರೆ ಟೋಕಿಯೋ. G4 ರಾಷ್ಟ್ರಗಳಂತೇಳಿ ಇವು 4 ರಾಷ್ಟ್ರಗಳನ್ನ ಕರೀತಾರೆ. ಇದನ್ನ ಸ್ಥಾಪಿಸಿದವರು ಬುಕರ್ ಕಂಪನಿ ಅಂಡ್ ಬ್ರಿಟಿಷ್ ಪ್ರಕಾಶಕರ ಸಂಘ. ಇದು ನೀಡುವ ಕ್ಷೇತ್ರ ಯಾವುದಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಕಾಮನ್ವೆಲ್ತ್ ದೇಶಗಳು ಮತ್ತು ಐರ್ಲೆಂಡ್ ಪ್ರಜೆಗಳು ಬರೆದ ಸಾಹಿತ್ಯಕ್ಕೆ ನೀಡತಕ್ಕಂಥದ್ದು. ಇದರ ಪ್ರಶಸ್ತಿ ಮೊತ್ತ ಎಷ್ಟು ಅಂದ್ರೆ £50,000. ನೆಕ್ಸ್ಟ್ ಬರ್ತಕ್ಕಂಥದ್ದು ಮ್ಯಾನ್ ಬುಕರ್ ಪ್ರಶಸ್ತಿ. ಈ ಕ್ಷೇತ್ರ ಯಾವುದಂದ್ರೆ ಕಾದಂಬರಿ ಕ್ಷೇತ್ರದ ಜೀವಮಾನ ಸಾಧನೆಗಾಗಿ ನೀಡುವುದು. ಯಾವ ರಾಷ್ಟ್ರವನ್ನು ನೀಡುತ್ತದೆ? ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಈ ಪ್ರಶಸ್ತಿಯನ್ನು ನೀಡುತ್ತೆ. ಮೊದಲ ಪ್ರಶಸ್ತಿ ಯಾವಾಗ ನೀಡಲಾಯಿತು ಅಂದ್ರೆ 2005ರಲ್ಲಿ ನೀಡಲಾಯಿತು. ಇದು 2 ವರ್ಷಕ್ಕೊಮ್ಮೆ ನೀಡಲಾಗುತ್ತದೆ. ಮ್ಯಾನ್ ಬುಕರ್ ಪ್ರಶಸ್ತಿ ಸಾಹಿತ್ಯಕ್ಕೆ ಇಂಗ್ಲೆಂಡ್ ದೇಶ ನೀಡುತ್ತದೆ. ನೆಕ್ಸ್ಟ್ 2018ರ ಸಾಲಿನ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡೆದಂತವರು ಯಾರಂದ್ರೆ ಅಣ್ಣಾ ಬಾರ್ನ್ಸ್. ಕಾದಂಬರಿ ಯಾವುದಂದ್ರೆ ಮಿಲ್ಕ್ ಮ್ಯಾನ್. 1981ರಲ್ಲಿ ನಮ್ಮ ಭಾರತೀಯರು ಪಡೆದಿದ್ರಂದ್ರೆ ಸಲ್ಮಾನ್ ರಸ್ತಿ,
ಮಿಡ್ ನೈಟ್ ಚಿಲ್ಡ್ರನ್ ಒಂದು ಕೃತಿಗೆ. 1997ರಲ್ಲಿ ಅರುಂಧತಿ ರಾಯ್ ಅವರು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಗೆ ಬರೆದಿದ್ದಾರೆ. 2006ರಲ್ಲಿ ಕಿರಣ್ ದೇಸಾಯಿ ಅವರು ಇನ್ಹೆರಿಟೆನ್ಸ್ ಆಫ್ ಲಾಸ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2018ರಲ್ಲಿ ಅರವಿಂದ್ ಅಡಿಗ ಅವರು ದಿ ವೈಟ್ ಟೈಗರ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 1971ರಲ್ಲಿ ವಿ ಎಸ್ ನೈಪಾಲ್ ಅವರು ಇನ್ ಎ ಫ್ರೀ ಸ್ಟೇಟ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 1971ರಲ್ಲಿ ವಿ ಎಸ್ ನೇಪಾಲ್ ಅವರು ಇನ್ ಎ ಫ್ರೀ ಸ್ಟೇಟ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಫ್ರೆಂಡ್ಸ್, ನಾವು ಈ ಒಂದು ವಿಡಿಯೋದಲ್ಲಿ ಹಲವಾರು ಇಂಪಾರ್ಟೆಂಟ್ ಇರತಕ್ಕಂತಹ ಪ್ರಚಲಿತ ಘಟನೆಗಳು ಮತ್ತು GK ಕ್ವಶನ್ಸ್ ಗಳು ಕೂಡ ಕವರ್ ಆಗಿವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ ಫ್ರೆಂಡ್ ಜೊತೆ ವಾಟ್ಸ್ಆಪ್ ಅಥವಾ ಫೇಸ್ಬುಕ್ ನಲ್ಲಿ ಶೇರ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಆಗಿದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನೀವು ಅವುಗಳನ್ನ ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.